नमस्कार पंजाब यूपी कई के भय 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 अमरिंदर आट चन्नी संकष्ट आप इट्टिद हेगे केजरीवाल राग मेले चन्नी सिडिमिडी बहिरंगवागी हेळिद्देनु गोत्ता यूपी हागू पंजाब नल्ली राष्ट्रीय पक्ष के काड़ता इरो आ वंदु आतंक यावुदु अदे भयदिंदले आ निर्धारवन्न कैगोळ्ळोदक्के कांग्रेस हिंदेटु हाकित्त इदे ई होत्तिन बिग स्टोरी एनिदु मुख्य भय पंजाब यूपी कई भय 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 अमरिंदर आट चन्नी संकष्ट आप इट्टिद हेगे केजरीवाल और आम आदमी पार्टी का सीएम चेहरा औपचारिक रूप से सरदार भगवंत मान को डिक्लेयर करते हुए मुझे रागा मेले चन्नी सिडिमिडी बहिरंगवागी हेळिद्देनु गोत्ता ಪಂಚ ರಾಜ್ಯಗಳ ಚುನಾವಣಾ ಕದನ ದಿನದಿಂದ ದಿನಕ್ಕೆ ಜ್ವಾಲೆಯಾಗ್ತಿದೆ ಉತ್ತರ ಪ್ರದೇಶ ಪಂಜಾಬ್ ಗೋವಾ ಮಣಿಪುರ ಉತ್ತರಾಖಂಡ್ನಲ್ಲಿ ರಣಾಂಗಣ ರಂಗೇರಿದೆ ಎಲ್ಲಾ ಪಕ್ಷಗಳು ಚುನಾವಣಾ ಅಖಾಡದಲ್ಲಿ ಗೆಲುವಿನ ಪತಾಕೆ ಹಾರಿಸುವುದಕ್ಕಾಗಿ ಇನ್ನಿಲ್ಲದಂತೆ ಶ್ರಮಿಸುತ್ತಿವೆ ಉತ್ತರ ಪ್ರದೇಶ ಹಾಗೂ ಪಂಜಾಬ್ನಲ್ಲಂತೂ ಪಕ್ಷಗಳ ನಡುವಿನ ಪೈಪೋಟಿ ಜಿದ್ದಾಜಿದ್ದಿನಿಂದ ಕೂಡಿದೆ ಈ ನಡುವೆ ಕದನ ಕಣದಲ್ಲಿ ಕಾಂಗ್ರೆಸ್ಗೆ ಒಂದು ಭಯ ಕಾಡ್ತಿತ್ತು ಕೈ ವರಿಷ್ಠರಿಗೆ ಆ ಭಯ ಇನ್ನಿಲ್ಲದಂತೆ ತಲೆನೋವು ಉಂಟು ಮಾಡಿತು ಯುಪಿ ಹಾಗೂ ಪಂಜಾಬ್ನಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಇನ್ನಿಲ್ಲದಂತೆ ಆತಂಕ ತಂದಿತ್ತು ಆ ಒಂದು ವಿಚಾರ ಭಯ 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 ಕಾಂಗ್ರೆಸ್ ಪಾಳೆಯದಲ್ಲಿ ಮೂಡಿತು ಆ ಮುಖ್ಯ ಭಯ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ಕ್ಷೇತ್ರಗಳೆಂದರೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಈ ಎರಡೂ ರಾಜ್ಯಗಳಲ್ಲಿ ಆ ಒಂದು ಭಯ ಕಾಡ್ತಿತ್ತು ಗೋಧಿ ಕಣಜದ ನಾಡಲ್ಲಿ ಅಮರಿಂದರ್ ಆಟಕ್ಕೆ ಚೆನ್ನೈಗೆ ಸಂಕಷ್ಟ ಎದುರಾಗಿದೆ ಕೇಜ್ರಿವಾಲ್ ಇಟ್ಟ ಆಪ್ಗೆ ಕೈಪಡೆ ಕಂಗಾಲಾಗಿದೆ ರಾಗ ಮೇಲೆ ಚೆನ್ನೈ ಸಿಡಿಮಿಡಿಗೊಂಡಿತ್ತು ಬಹಿರಂಗವಾಗಿಯೇ ಟಾಂಗ್ ಕೊಟ್ಟಿದ್ರು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಶರವೇಗದಲ್ಲಿ ಅಬ್ಬರದ ಮತಬೇಟೆ ಮಾಡುತ್ತಿದೆ ಸಮಾಜವಾದಿ ಪಕ್ಷದ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಕೂಡ ಕ್ಯಾಂಪೇನ್ ಮಾಡೋದರಲ್ಲಿ ಹಿಂದೇನು ಬಿದ್ದಿಲ್ಲ ಆದರೆ ಆ ಒಂದು ಭಯ ಕೈ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿತ್ತು ಅದು ತುಂಬಾನೇ ಮಹತ್ವದ ವಿಚಾರವಾಗಿತ್ತು ಕೈ ವರಿಷ್ಠರಿಗೆ ಆ ಬಗ್ಗೆ ಯಾವ ರೀತಿ ತೀರ್ಮಾನ ಕೈಗೊಳ್ಳಬೇಕು ಅನ್ನೋ ಭಯ ಕಾಡ್ತಿತ್ತು ಒಂದು ವೇಳೆ ಆ ವಿಚಾರದಲ್ಲಿ ತಪ್ಪಾದ ನಿರ್ಣಯ ಕೈಗೊಂಡ್ರೆ ದಿಲ್ಲಿ ಮಟ್ಟದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವಾಗುವ ಸಾಧ್ಯತೆ ಇತ್ತು ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣಾ ಅಖಾಡಕ್ಕೆ ಧುಮುಕಿದೆ ಪ್ರಿಯಾಂಕಾ ನೇತೃತ್ವ ಕಾಂಗ್ರೆಸ್ಗೆ ಒಂದು ಹೊಸ ಹುರುಪನ್ನ ನೀಡಿದೆ ಕಳೆದ ಬಾರಿ ಯುಪಿ ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ ಸುತ್ತಿ ಮುಖಭಂಗ ಅನುಭವಿಸಿದ್ದ ಕಾಂಗ್ರೆಸ್ಗೆ ಈ ಬಾರಿ ಪ್ರಿಯಾಂಕಾ ಮರುಜೀವ ನೀಡೋದಕ್ಕೆ ಟ್ರೈ ಮಾಡುತ್ತಿದ್ದಾರೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಟೈಮಲ್ಲಿ ರಾಮನ ನಾಡು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಕೈಪಾಳಿಯ ಇಲ್ಲಿ ತಮ್ಮ ಸಾಮ್ರಾಜ್ಯವನ್ನೇ ಸ್ಥಾಪಿಸಿತು 1991ರಲ್ಲಿ ನೆಲ ಕಚ್ಚಿದ ಕಾಂಗ್ರೆಸ್ 22 ವರ್ಷಗಳ ಬಳಿಕವೂ ಮತ್ತೆ ತನ್ನ ನೆಲೆಯನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಹೆಣಗಾಡುತ್ತಿದೆ ಹೀಗಾಗಿ ಮತ್ತೆ ದೇಶದ ಅತಿದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ವಿಜಯದ ಪತಾಕೆ ಹಾರಿಸೋದಕ್ಕೆ ಶ್ರಮಿಸುತ್ತಿದೆ ಇದೇ ಕಾರಣಕ್ಕೆ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಹಿಂದೇಟು ಹಾಕ್ತಿತ್ತು ಒಂದು ವೇಳೆ ತಪ್ಪು ನಿರ್ಣಯ ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ಈ ನಿರ್ಧಾರ ಕಾಂಗ್ರೆಸ್ಗೆ ದುಬಾರಿಯಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ರು ಕಾಂಗ್ರೆಸ್ ವರಿಷ್ಠರು ಪ್ರಿಯಾಂಕಾ ಲೀಡರ್ಶಿಪ್ನಲ್ಲಿ ಕೈಪಾಳಿಯ ರಣಕಣಕ್ಕೆ ಧುಮುಕಿದ್ದೇನೋ ನಿಜ ಆದರೆ ಆ ಒಂದು ಭಯ ಕೇವಲ ಕೈ ಕಾರ್ಯಕರ್ತರಲ್ಲಿ ಮಾತ್ರವಲ್ಲ ಸ್ವತಃ ಪ್ರಿಯಾಂಕಾ ಗಾಂಧಿಯವರನ್ನು ಕಾಡಿತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೂ ಇನ್ನಿಲ್ಲದ ಟೆನ್ಷನ್ ಕೊಟ್ಟಿತು ಅಷ್ಟಕ್ಕೂ ಕಾಂಗ್ರೆಸ್ ನಾಯಕರನ್ನ ಬೆಂಬಿಡದೆ ಕಾಡಿದ್ದ ಆ ಭಯ ಯಾವುದು ಗೊತ್ತಾ ಆ ಒಂದು ವಿಚಾರ ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿದ್ಯಾಕೆ
ಪ್ರಿಯಾಂಕಾ ಗಾಂಧಿ ಒಮ್ಮೆ ಮನಸ್ಸು ಮಾಡಿದ್ರು ಆ ವಿಚಾರದಲ್ಲಿ ಮತ್ತೆ ಹಿಂದೇಟು ಹಾಕಿದ್ದೇಕೆ ಕೈ ಪಾಳೆಯಕ್ಕೆ ಬೆಂಬಿಡದ ಬೇತಾಳದಂತೆ ಕಾಡಿದ್ದ ಆ ಭಯ ಯಾವುದು ಗೊತ್ತಾ ಅದುವೇ ಮುಖ್ಯಮಂತ್ರಿ ಅಭ್ಯರ್ಥಿ ಭಯ ಕಾಂಗ್ರೆಸ್ ಗೆ ಕಾತಿದ್ದ ಸಿಎಂ ಅಭ್ಯರ್ಥಿ ಭಯ ಎಸ್ ವೀಕ್ಷಕರೇ ದಶಕಗಳ ಕಾಲ ಇತಿಹಾಸವಿರುವ ಭಾರತದ ರಾಜಕೀಯ ಇತಿಹಾಸದ ಮೊದಲ ಪಕ್ಷ ಸ್ವಾತಂತ್ರ್ಯ ನಂತರ ಭಾರತ ದೇಶವನ್ನ ಆಳಿದ ಮೊದಲ ಪಕ್ಷಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಭಯ ಕಾಡ್ತಿತ್ತು ಯುಪಿ ಹಾಗೂ ಪಂಜಾಬ್ನಲ್ಲಿ ಯಾರನ್ನ ಸಿಎಂ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಭಯದಲ್ಲಿತ್ತು ಕೈಪಡೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈಗಾಗಲೇ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನೇ ಸಿಎಂ ಅಭ್ಯರ್ಥಿಯಾಗಿ ಘೋಷಿಸಿದೆ ಸಮಾಜವಾದಿ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಖಿಲೇಶ್ ಯಾದವ್ ಅಖಾಡಕ್ಕಿಳಿದಿದ್ದಾರೆ ಇನ್ನು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಭಗವಂತ್ ಮನ್ರನ್ನು ಮುಖ್ಯಮಂತ್ರಿ ರೇಸ್ನಲ್ಲಿ ಕಣಕ್ಕಿಳಿಸಿದೆ ಆದರೆ ವೀಕ್ಷಕರೇ ನೀವಿಲ್ಲಿ ಒಂದು ಅಂಶವನ್ನ ಗಮನಿಸಬೇಕು ಉತ್ತರ ಪ್ರದೇಶದಲ್ಲಿ ಆಗಲಿ ಪಂಜಾಬ್ನಲ್ಲಿ ಆಗಲಿ ಬೇರೆ ಕಡೆ ಅಖಾಡದಲ್ಲಿ ಆಗಲಿ ಕಾಂಗ್ರೆಸ್ ಇಲ್ಲಿವರೆಗೂ ತನ್ನ ಪಕ್ಷದ ಸಿಎಂ ಮುಖವನ್ನ ಘೋಷಿಸಿರಲಿಲ್ಲ ಎಸ್ ಈ ರೀತಿ ಪ್ರಶ್ನೆ ಅಥವಾ ಅನುಮಾನ ಹುಟ್ಟೋದಕ್ಕೂ ಕಾರಣ ಇದೆ ಉತ್ತರ ಪ್ರದೇಶದಲ್ಲಿ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಸಿಎಂ ಅಭ್ಯರ್ಥಿ ಯಾರು ಅಂತ ಮಾಧ್ಯಮದವರು ಪ್ರಿಯಾಂಕಾ ಗಾಂಧಿಗೆ ಪ್ರಶ್ನೆ ಕೇಳಿದಾಗ ಯುಪಿಯಲ್ಲಿ ಎಲ್ಲಾ ಕಡೆ ನನ್ನ ಮುಖವೇ ಕಾಣ್ತಾ ಇದೆ ಅಲ್ವಾ ನನ್ನ ಮುಖ ಬಿಟ್ಟು ಬೇರೆ ಯಾರದ್ದಾದ್ರೂ ಮುಖ ನಿಮಗೆ ಕಾಣ್ತಾ ಇದೆಯಾ ಅಂತ ಮರು ಪ್ರಶ್ನಿಸಿದ್ರು ಪ್ರಿಯಾಂಕಾ ಗಾಂಧಿ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿತ್ತು ಉತ್ತರ ಪ್ರದೇಶದ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿನ ಅನ್ನೋ ಚರ್ಚೆ ಹುಟ್ಟು ಹಾಕಿತ್ತು ಪ್ರಿಯಾಂಕಾ ಗಾಂಧಿ ಹೇಳಿಕೆ ಆದ್ರೆ ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಉಲ್ಟಾ ಹೊಡೆದ ಪ್ರಿಯಾಂಕಾ ಗಾಂಧಿ ನಾನು ಇರಿಟೇಷನ್ ಇಂದ ಆ ರೀತಿ ಹೇಳಿಕೆ ಕೊಟ್ಟಿದ್ದೆ ಅಂತ ಹೇಳೋದ್ರ ಮೂಲಕ ತಾನು ಯುಪಿ ಸಿಎಂ ಅಭ್ಯರ್ಥಿ ಅಲ್ಲ ಅಂತ ಸಮಜಾಯಿಷಿ ಕೊಟ್ರು मुख्यमंत्री के चेहरे को लेकर अक्सर सवाल उठते रहते हैं आपको किसी और का चेहरा दिख रहा है जी कांग्रेस पार्टी की तरफ से जी तो फिर कोई हेजिट नहीं मैंने मैं ये नहीं कह रही हूँ कि मैं ही हूँ चेहरा तो मैंने थोड़ा चिढ़ के कह दिया क्योंकि बार बार आप लोग वही सवाल कर रहे हैं वही सवाल कर रहे हैं ऐसी कौन सी बड़ी बात है आप कौन से आप बताइए इतने प्रदेश है इतने प्रभारी हैं चाहे कांग्रेस पार्टी के हों चाहे भाजपा के हों क्या आप उन सबसे पूछते हैं कि वो मुख्यमंत्री का चेहरा बन रहे हैं कि नहीं क्यों नहीं पूछते ಪಂಜಾಬ್ನಲ್ಲಂತೂ ಕೇಳಲೇಬೇಡಿ ಆಲ್ರೆಡಿ ಅಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿದೆ ಈ ಹಿಂದೆ ಅಮರೀಂದರ್ ಮತ್ತು ಸಿದ್ದು ನಡುವೆ ಕುರ್ಚಿಗಾಗಿ ಪೈಪೋಟಿ ನಡೆದಿತ್ತು ಈಗ ಸಿದ್ದು ಹಾಗೂ ಚನ್ನಿ ನಡುವೆ ನಾಯಕರ ನಡುವಿನ ಅಂತರ್ಯುದ್ಧ ತಾರಕಕ್ಕೇರಿತ್ತು ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಟೆನ್ಷನ್ ಕ್ರಿಯೇಟ್ ಮಾಡಿತ್ತು ಇಲ್ಲೂ ಕೂಡ ಕಾಂಗ್ರೆಸ್ ಇನ್ನೂ ತನ್ನ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಿರಲಿಲ್ಲ ಇನ್ನು ಉಳಿದ ಮೂರು ರಾಜ್ಯಗಳಾದ ಗೋವಾ ಮಣಿಪುರ ಉತ್ತರಾಖಂಡ್ನಲ್ಲೂ ಕೈಪಡೆ ತಮ್ಮ ಸಿಎಂ ಅಭ್ಯರ್ಥಿ ಬಗ್ಗೆಯೂ ತುಟಿ ಬಿಚ್ಚಿರಲಿಲ್ಲ ಈ ಬಾರಿ ಬಿಜೆಪಿಗೆ ಟಕ್ಕರ್ ಕೊಟ್ಟೆ ಕೊಡ್ತೀವಿ ಅಂತ ಅಖಾಡಕ್ಕೆ ಇಳಿದಿರೋ ಕಾಂಗ್ರೆಸ್ ಆರಂಭದಲ್ಲಿ ಹಿಂದೇಟು ಹಾಕಿತ ಎದುರಾಳಿಗಳ ರಣತಂತ್ರದ ಮುಂದೆ ಕಾಂಗ್ರೆಸ್ ಪಡೆ ಕಂಗಾಲಾಗಿತ್ತ ತಮ್ಮ ಪಕ್ಷದ ಸಿಎಂ ಫೇಸ್ ಬಗ್ಗೆ ಹೇಳೋದಕ್ಕೆ ರಾಷ್ಟ್ರೀಯ ಪಕ್ಷ ತಿಣುಕಾಡ್ತಿದೆ ಯಾಕೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಗಿರ್ಕಿ ಹೊಡಿತಿವೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಇಡೀ ದೇಶದ ಚಿತ್ತ ಇರೋದು 403 ವಿಧಾನಸಭಾ ಕ್ಷೇತ್ರಗಳು ಉಳ್ಳ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶದ ಮೇಲೆ ದಿನದಿಂದ ದಿನಕ್ಕೆ ರಾಮನ ನಾಡಲ್ಲಿ ಚುನಾವಣಾ ಕಾವು ರಂಗೇರ್ತಿದೆ ಕಾವೇರ್ತಿದೆ ಅಖಾಡಕ್ಕೆ ಇಳಿದಿರೋ ನಾಯಕರು ರಣಕಹಳೆ ಊದಿದ್ದಾರೆ ಪಾಂಚಜನ್ಯ ಮುಳುಗಿಸಿದ್ದಾರೆ ಈ ಬಾರಿಯೂ ಉತ್ತರದ ಗದ್ದುಗೆ ಹಿಡಿಯಲು ತವಕದಿಂದ ಕಾಯ್ತಿರೋ ಬಿಜೆಪಿ ಬೂತ್ ಮಟ್ಟದಿಂದ ಪ್ರಚಾರ ಮಾಡ್ತಿದೆ ಮನೆ ಮನೆ ಕ್ಯಾಂಪೇನ್ ಅನ್ನ ಸದುಪಯೋಗ ಪಡಿಸಿಕೊಳ್ತಿದೆ ಇತ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಕಾಗಿದ್ದ ಸಮಾಜವಾದಿ ಪಕ್ಷ ಈ ಬಾರಿ ಹೊಸ ಜೋಶ್ನಲ್ಲಿ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದಿದೆ ಅಬ್ಬರದ ಮತಬೇಟೆ ನಡೆಸುತ್ತಿದೆ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರ ನಡೆಸೋದ್ರಿಂದ ಹಿಂದೆ ಬಿದ್ದಿಲ್ಲ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಭರ್ಜರಿಯಾಗಿ ರಣತಂತ್ರ ಹೂಡಿದೆ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಕಣಕ್ಕಿಳಿದಿರುವ ಕಾಂಗ್ರೆಸ್ ಈ ಬಾರಿ ಹೊಸ ಆಲೋಚನೆಯೊಂದಿಗೆ ಕಣಕ್ಕಿಳಿದಿದೆ ಮಹಿಳೆಯರ ಮತಗಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ಮಹಿಳಾ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅದರ ಭಾಗವಾಗಿ ಮೇ ಲಡ್ಕಿ ಹೋ ಲಡ್ಬಿ ಸಕ್ತಿ ಹೋ ಅನ್ನೋ ಅತಿದೊಡ್ಡ ಮಹಿಳಾ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರನ್ನೇ ಗಮನದಲ್ಲಿಟ್ಟುಕೊಂಡು ಮಹಿಳಾ ಸಬಲೀಕರಣಕ್ಕಾಗಿ ಅಂತಾನೆ ಈ ದೊಡ್ಡ ಕ್ಯಾಂಪೇನ್ ಹಮ್ಮಿಕೊಳ್ಳಲಾಗಿತ್ತು ಚುನಾವಣೆಗೂ ಮುನ್ನ ಪ್ರಿಯಾಂಕಾ ಗಾಂಧಿ ಮಹಿಳೆಯರಿಗೆ ಯುಪಿ ಚುನಾವಣೆಯಲ್ಲಿ ಶೇಕಡ 40% ಮಹಿಳೆಯರಿಗೆ ಟಿಕೆಟ್ ಮೀಸಲಿಡಲಾಗುವುದು ಅಂತ ಭರವಸೆ ನೀಡಿದ್ರು ಅದರಂತೆಯೇ ಕಾಂಗ್ರೆಸ್ ನಡೆದುಕೊಂಡಿದ್ದು ತನ್ನ ಮೂರು ಅಭ್ಯರ್ಥಿಗಳ ಲಿಸ್ಟ್ನಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ
ಹಾಗೆ ಈ ಬಾರಿ ಯುವ ಜನತೆಯನ್ನು ಟಾರ್ಗೆಟ್ ಮಾಡಿರೋ ಕಾಂಗ್ರೆಸ್ ಅವರಿಗಾಗಿ ಪ್ರತ್ಯೇಕವಾಗಿ ಯುವ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿತು. ಈ ಪ್ರಣಾಳಿಕೆಯಲ್ಲಿ 20 ಲಕ್ಷ ಯುವಜನರಿಗೆ ಉದ್ಯೋಗದ ಭರವಸೆ ನೀಡಿದೆ. ಈ ಬಾರಿ ಕಾಂಗ್ರೆಸ್ ಪಡೆ ಪಕ್ಕಾ ಪ್ಲಾನ್ ನೊಂದಿಗೆ ಕಣಕ್ಕಿಳಿದಿದೆ. ಇದರ ಹೊರತಾಗಿಯೂ ಕಾಂಗ್ರೆಸ್ ತನ್ನ ಸಿಎಂ ಅಭ್ಯರ್ಥಿ ಯಾರು ಅಂತ ಘೋಷಿಸೋದಕ್ಕೆ ಹಿಂದೇಟು ಹಾಕಿತು. ಉತ್ತರ ಪ್ರದೇಶ ಹೇಳಿ ಕೇಳಿ ಇಡೀ ದೇಶದ ರಾಜಕೀಯದಲ್ಲಿ ಅತ್ಯಂತ ಮುಖ್ಯವಾದ ಸ್ಥಾನ ಪಡೆದ ರಾಜ್ಯ. ಯುಪಿಯಲ್ಲಿ ಯಾರು ಗೆಲ್ತಾರೋ ಅವರೇ ಕೇಂದ್ರ ಸರ್ಕಾರದಲ್ಲಿ ಚುಕ್ಕಾಣಿ ಹಿಡಿಯೋದು ಅನ್ನೋ ಮಾತಿದೆ ಕೂಡ. ಬಿಜೆಪಿಯಿಂದ ಯೋಗಿ ಆದಿತ್ಯನಾಥ್ ಹಾಗೂ ಸಮಾಜವಾದಿ ಪಕ್ಷದಿಂದ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಇವರಿಬ್ರು ಕೂಡ ಘಟಾನುಘಟಗಳೇ. ಇವರಿಗೆ ಟಕ್ಕರ್ ಕೊಡಬೇಕು ಅಂದ್ರೆ ಕಾಂಗ್ರೆಸ್ ಕೂಡ ತನ್ನ ಪಕ್ಷದಿಂದ ಅಂಥದ್ದೇ ಅಭ್ಯರ್ಥಿಯನ್ನ ರೇಸ್ಗೆ ಇಳಿಸಬೇಕಿತ್ತು. ಪ್ರಿಯಾಂಕಾ ಗಾಂಧಿ ಈ ದಿಗ್ಗಜರಿಗೆ ಪೈಪೋಟಿ ಕೊಡೋದಕ್ಕೆ ಸಮರ್ಥ ಅಭ್ಯರ್ಥಿ ಕೂಡ ಆಗಿದ್ರು. ಪ್ರಿಯಾಂಕಾ ಗಾಂಧಿ ಅಲ್ಲ ಅಂದ್ರೆ ಮತ್ಯಾರು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ನಾಯಕರಲ್ಲೇ ಕಾಡ್ತಿತ್ತು. ಒಂದ್ ವೇಳೆ ಪ್ರಿಯಾಂಕಾ ಗಾಂಧಿನೇ ಕಾಂಗ್ರೆಸ್ನ ಮುಖವಾಗಿದ್ರೆ ಯುಪಿ ಜನರ ಮನಸ್ಸು ಕಾಂಗ್ರೆಸ್ ಕಡೆ ಸ್ವಲ್ಪ ಮಟ್ಟಿಗೆ ಆದರೂ ವಾಲ್ತಿತ್ತು. ಕಳೆದ ಬಾರಿಗಿಂತ ಕಾಂಗ್ರೆಸ್ನ ಓಟ್ ಶೇರ್ ಕೂಡ ಜಾಸ್ತಿಯಾಗೋ ಎಲ್ಲಾ ಚಾನ್ಸಸ್ ಕೂಡ ಇತ್ತು. ಬಿಜೆಪಿ ಹಾಗೂ ಸಮಾಜವಾದಿ ಪಕ್ಷಕ್ಕೆ ಕಾಂಗ್ರೆಸ್ ಖಂಡಿತವಾಗ್ಲೂ ಟಕ್ಕರ್ ಫೈಟ್ ನೀಡುತ್ತಿತ್ತು. ಆದರೆ ಸದ್ಯ ಈ ರೀತಿ ಲಕ್ಷಣಗಳು ಕಂಡು ಬರ್ತಿಲ್ಲ. ಯಾರ್ಯಾರನ್ನೋ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ರೆ ಕಾಂಗ್ರೆಸ್ಗೆ ಈಗಿರುವ ವರ್ಚಸ್ಸು ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್. ಕೈಪಡೆಗೆ ಉತ್ತರ ಪ್ರದೇಶದಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿಯೇ ಭಯವಿದೆ. ಜನರ ಮತಭೇಟಿ ಆಡಬೇಕು ಅಂದ್ರೆ ಸಮರ್ಥ ಸಿಎಂ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕಿತ್ತು. ಇಲ್ಲಾಂದ್ರೆ ಕಾಂಗ್ರೆಸ್ ಈಗಿರುವ ವೋಟ್ ಬ್ಯಾಂಕ್ ಅನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಹಾಗೆ ಎದುರಾಳಿಗಳ ರಣತಂತ್ರಕ್ಕೂ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆದಂತೆ ಕಂಡುಬಂದಿದ್ದು ಇದೇ ಕಾರಣಕ್ಕೆ ಇಷ್ಟು ದಿನವಾದರೂ ಸಿಎಂ ಅಭ್ಯರ್ಥಿ ಘೋಷಿಸಿರಲಿಲ್ಲ. ಒಮ್ಮೆ ಕಳೆದುಕೊಂಡ ವಿಶ್ವಾಸವನ್ನ ಮತ್ತೆ ಮರಳಿ ಪಡೆಯುವುದು ಅಂದ್ರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ. ಅದು ರಾಜಕೀಯಕ್ಕೂ ಕೂಡ ಅನ್ವಯವಾಗುತ್ತೆ. ದಶಕಗಳ ಹಿಂದೆಯೇ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮೇಲಿದ್ದ ಜನರ ಒಲವು ಕಡಿಮೆಯಾಗಿದೆ. ಹೀಗಾಗಿ ಮತ್ತೆ ಜನರ ವಿಶ್ವಾಸವನ್ನ ಸಂಪಾದನೆ ಮಾಡಬೇಕಂದ್ರೆ ಮತಭೇಟಿ ಆಡಬೇಕಂದ್ರೆ ಸಮರ್ಥ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕಿತ್ತು. ಹಾಗಾಗಿ ಕಾಂಗ್ರೆಸ್ ಯುಪಿಯಲ್ಲಿ ತನ್ನ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನು ಘೋಷಿಸೋದಕ್ಕೆ ಹಿಂದೇಟು ಹಾಕಿತು. ಪ್ರಿಯಾಂಕಾ ಗಾಂಧಿಯೇ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಮುಖವಾಣಿಯಾಗಿದ್ರು. ಕಾಂಗ್ರೆಸ್ನ ಚುನಾವಣಾ ಜವಾಬ್ದಾರಿಯನ್ನು ಸಂಪೂರ್ಣ ಪ್ರಿಯಾಂಕಾ ಗಾಂಧಿ ಹೆಗಲಿಗೆ ನೀಡಿದ್ರು. ಇವರೇ ಸಿಎಂ ಅಭ್ಯರ್ಥಿ ಅಂತ ಇನ್ನೂ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಈ ನಡುವೆ ಉತ್ತರ ಪ್ರದೇಶದ ಕಾಂಗ್ರೆಸ್ನಲ್ಲೂ ಪಕ್ಷಾಂತರ ಪರ್ವ ಶುರುವಾಗಿದೆ. ಈಗಾಗಲೇ ಉತ್ತರ ಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಅಜಯ್ ಕುಮಾರ್ ಲಲ್ಲು ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಆರಾಧನಾ ಮಿಶ್ರಾ ಇಬ್ರು ಕೈಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ಶಾಕ್ ನೀಡಿದೆ. ಇದರ ಜೊತೆಗೆ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಮಾಜಿ ರಾಜ್ಯಾಧ್ಯಕ್ಷ ಪ್ರಬಲ ನಾಯಕ ರಾಜ್ ಬಬ್ಬರ್ ಕೂಡ ಕಾಂಗ್ರೆಸ್ ಕೈ ಬಿಡುವ ಸುಳಿವು ನೀಡಿದ್ರು. ಟ್ವಿಟರ್ನಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಗುಲಾಬ್ ನಬಿ ಆಜಾಜ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ನೀವು ನನಗೆ ಹಿರಿಯ ಸಹೋದರನಿದ್ದಂತೆ. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಈ ಉನ್ನತ ಪ್ರಶಸ್ತಿ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ವರಿಷ್ಠರ ಕಣ್ಣನ್ನ ಕೆಂಪಾಗಿಸಿದೆ. ಇನ್ನೊಂದು ಕಡೆ ರಾಜ್ ಬಬ್ಬರ್ ತಮ್ಮ ಮೂಲಕ ಪಕ್ಷ ಸಮಾಜವಾದಿ ಜೊತೆಗೆ ಸಂಪರ್ಕದಲ್ಲಿದ್ದಾರಾ ಅನ್ನೋ ಅನುಮಾನಗಳನ್ನು ಹುಟ್ಟಿಸಿದೆ. ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರವಲ್ಲ, ಪಂಜಾಬ್ನಲ್ಲೂ ಕೂಡ ಕಾಂಗ್ರೆಸ್ ತೇಟ್ ಇದೇ ರೀತಿ ಪರಿಸ್ಥಿತಿಯನ್ನ ಎದುರಿಸುತ್ತಿತ್ತು. ಚರಣ್ ಸಿಂಗ್ ಚನ್ನಿ ಹಾಗೂ ನವಜೋತ್ ಸಿಂಗ್ ಸಿದ್ದು ನಡುವಿನ ಘರ್ಷಣೆ ಕಾಂಗ್ರೆಸ್ ನಾಯಕರಿಗೆ ಇನ್ನಿಲ್ಲದ ತಲೆನೋವನ್ನ ತಂದೊಡ್ಡಿತ್ತು. ಆ ಒಂದು ಮುಖ್ಯ ಭಯದಿಂದಲೇ ಪಂಜಾಬ್ನಲ್ಲೂ ಮುಖ್ಯಮಂತ್ರಿ ಅಭ್ಯರ್ಥಿ ಹೆಸರನ್ನ ಘೋಷಿಸೋದಕ್ಕೆ ಕೈಪಡೆ ಹಿಂದೆಟ್ಟು ಹಾಕಿತ್ತು. ಆ ಕಾರಣ ತಲ್ಲಣ ಮೂಡಿಸುವಂತಿತ್ತು. ಬಣಗಳಲ್ಲಿ ಡಿವೈಡ್ ಆದ ಪಂಜಾಬ್ ಕಾಂಗ್ರೆಸ್, ಚೆನ್ನಿ ಹಾಗೂ ಸಿದ್ದು ನಡುವೆ ಸಿಎಂ ರೇಸ್ಗಾಗಿ ಅಂತರ್ಯುದ್ಧ. ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾದ ನಾಯಕರ ನಡುವಿನ ಪಟ್ಟಕ್ಕಾಗಿ ಪೈಪೋಟಿ. ಏನಿದು ಸಿಎಂ ಅಭ್ಯರ್ಥಿ ಆಯ್ಕೆ ಭಯ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.